ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಶ್ರೀರಂಗ ಟಿ ವಿ. ಶ್ರೀರಂಗ ಟಿ ವಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಅತಿ ಮಧುರ ಅನುರಾಗ ಇಂದಿನ ಸಂಚಿಕೆ. ನಿನ್ನೆಯವರೆಗೆ ಅಮ್ಮ ಅನುರಾಗನಿಗೆ ಯಾವತ್ತು ಬರಲು ಹೇಳಲಿ, ಆತುರ ಇತ್ತು ಮಧುರಾಳ ಮಾತಿನಲ್ಲಿ. ಇಂದಿನ ಸಂಚಿಕೆ ಮುಂದುವರಿಯುತ್ತದೆ. ಪುಟ್ಟ, ನಿನ್ನ ಮನಸ್ಸಿನಲ್ಲಿರುವ ಆತುರ ಕಾತುರ ನನಗೆ ಚೆನ್ನಾಗಿ ಗೊತ್ತಿದೆ. ನಮಗೆ ನಿನ್ನ ಬಿಟ್ಟರೆ ಯಾರಿದ್ದಾರೆ ಇಲ್ಲಿ ಈಗ? ನಿನ್ನಣ್ಣನಂತೂ ದೂರದ ದೇಶದಲ್ಲಿದ್ದಾನೆ. ಈಗ ನಮಗೆ ಹತ್ತಿರದಲ್ಲಿ ಇರುವವಳು ನೀನೊಬ್ಬಳೆ. ನಾವು ಮಾಡುತ್ತಿರುವುದು ನಿನ್ನ ಭಾವಿ ಜೀವನದ ಒಳಿತು ಶ್ರೇಯಸ್ಸಿಗಾಗಿ ಅಲ್ಲವೇ? ನೀನು ನಮ್ಮಿಬ್ಬರ ಕಣ್ಣು ಇದ್ದಂತೆ. ನೀನು ನಿನ್ನ ದಾಂಪತ್ಯ ಜೀವನದಲ್ಲಿ ಖುಷಿ ಖುಷಿಯಾಗಿದ್ದರೆ ನಮಗದೇ ಖುಷಿ. ನಮಗಾಗಿ ನಾವು ಈಗ ಏನನ್ನೂ ಮಾಡುತ್ತಿಲ್ಲವೆಂದು ನಿನಗೆ ಚೆನ್ನಾಗಿ ತಿಳಿದೇ ಇದೆ. ಮಾಡುತ್ತಿರುವುದು ನಿನಗಾಗಿಯೇ ಎಂದು ನಿನಗೆ ತಿಳಿದರೆ ಸಾಕು ಮಧುರ. ಮುಂದಿನ ರವಿವಾರ ನಿನ್ನ ಅನೂನನ್ನು ಮನೆಗೆ ಬರಲು ಹೇಳು. ಅಂದು ನಿನ್ನ ಅಪ್ಪ ಮನೆಯಲ್ಲೇ ಇರುತ್ತಾರಲ್ಲ. ಒಂದು ವಾರವೆಂದರೆ ನಿನಗೆ ತುಂಬ ಬಹಳ ಸಮಯ ಆಯಿತು ಎಂದು ಅನಿಸುತ್ತೆ ಎಂದು ನನಗೆ ಗೊತ್ತು. ಆದರೆ ರವಿವಾರವಾದರೆ ಎಲ್ಲರಿಗೂ ಅನುಕೂಲವಾಗುತ್ತೆ ಅಂತ ನನ್ನ ಅನಿಸಿಕೆ. ಕೌಸಲ್ಯ ನಿಧಾನವಾಗಿ ಹೇಳಿದಾಗ ಮಧುರಾಳಿಗೆ ತಾಯಿಯ ಕಳಕಳಿಯ ಮಾತುಗಳಿಂದ ಹೃದಯ ತುಂಬಿ ಬಂದಿತ್ತು. ಮಧು, ನಿನ್ನ ಅಮ್ಮ ಹೇಳಿದ್ದು ತುಂಬ ಅರ್ಥಪೂರ್ಣವಾಗಿದೆ ಮತ್ತು ಸಮಯೋಚಿತವಾಗಿದೆಯಲ್ಲವೇ? ಮೋಹನ್ ರಾಜರ ಮಾತು ಮಧುರಾಳಿಗೆ ಸರಿ ಎನಿಸಿತ್ತು. ಅಪ್ಪ ಮತ್ತು ಅಮ್ಮ ನಿಮ್ಮಿಬ್ಬರ ಮಾತುಗಳು ನನಗೆ ಇಷ್ಟವಾಗಿವೆ. ನೀವು ಹೇಳಿದಂತೆಯೇ ಮಾಡೋಣ ಮಧುರ ಖುಷಿಯಿಂದ ಹೇಳಿದಾಗ ಆಕೆಯ ಅಪ್ಪ ಅಮ್ಮನಿಗೂ ಖುಷಿಯಾಗಿತ್ತು. ಅದೇ ಖುಷಿಯಲ್ಲಿ ಮಧುರ ತನ್ನ ಮೊಬೈಲ್ನಲ್ಲಿದ್ದ ಅನುರಾಗನ ಫೋಟೋವನ್ನು ಇಬ್ಬರಿಗೂ ತೋರಿಸಿದಳು. ಅನುರಾಗ್ ತುಂಬ ಸುಂದರವಾದ ಹುಡುಗ ಎಂದು ಅನಿಸಿತ್ತು ಇಬ್ಬರಿಗೂ. ಮಗಳ ಆಯ್ಕೆ ಸೂಪರ್ ಎಂದು ಅನಿಸಿತ್ತು. ಅನು, ಗುಡ್ ಈವ್ನಿಂಗ್, ಹೇಗಿರುವಿ? ತಂದೆ ತಾಯಿಗಳೊಂದಿಗೆ ಮಾತುಕತೆಗಳಾದ ರಾತ್ರಿ ಮಧುರ ಅನುರಾಗನಿಗೆ ಪುನಾಯಿಸಿದ್ದಳು. ಮಧುರ ತುಂಬ ಸಂತಸದಲ್ಲಿರುವ ಆಗಿದೆ ಎಂದು ಅನುರಾಗನಿಗೆ ಅನಿಸಿತು. ಹಾಯ್ ಮಧು, ಫೈನ್, ನೀನು ಹೇಗಿರುವೆ? ತುಂಬ ಖುಷಿಯಲ್ಲಿರುವ ಆಗಿದೆ. ನಾನು ಫೈನ್. ಹೌದು ಕಣೋ, ನಾನೀಗ ತುಂಬ ಖುಷಿಯಲ್ಲಿದ್ದೇನೆ. ಅನು, ಇಂದು ಅಪ್ಪ ಅಮ್ಮನ ಜೊತೆಗೆ ನಿನ್ನ ಬಗ್ಗೆ ಮಾತುಕತೆಗಳಾದವು. ನೀನು ಮುಂದಿನ ರವಿವಾರ ನಮ್ಮ ಮನೆಗೆ ಬರಬೇಕು ಕಣೋ ಎಂದು ಹೇಳುತ್ತಾ ಅಂದು ಅಪ್ಪನ ಜೊತೆಗೆ ವಾಯುವಿಹಾರಕ್ಕೆ ಹೋಗಿದ್ದ ಸಮಯದಲ್ಲಿ ನಂತರ ಅಮ್ಮನ ಜೊತೆಗೆ ನಡೆದ ಮಾತುಗಳ ಬಗ್ಗೆ ವಿವರಿಸಿದಳು. ಹೌದಾ, ಅಂದು ನನ್ನ ವರಪರೀಕ್ಷೆಯೇ? ತಮಾಷೆ ಮಾಡಿದ ಅನುರಾಗ್. ಹೋಗೋ, ಹಂಗೆಲ್ಲ ಅಂದುಕೊಳ್ಳಬೇಡ, ಏನೋ ನಿನ್ನನ್ನು ನೋಡಬೇಕು ಎಂಬ ಕಾತರ ಅವರಿಗೆ. ನಿನ್ನ ಜೊತೆಗೆ ಮಾತಾಡಬೇಕು ಎಂಬ ಬಯಕೆ ಅಷ್ಟೆ. ತಪ್ಪದೆ ಬರಬೇಕು
ನೀನು ಅಂದು ಬೆಳಿಗ್ಗೆ ನಮ್ಮ ಮನೆಯಲ್ಲೇ ಬೆಳಗಿನ ತಿಂಡಿ ಅಂದು ಸರಿತಾನೆ? ನಿನ್ನ ಎತ್ತವರಿಗೆ ನನ್ನ ಆಕಾರ ಅಂದ ಚೆಂದ ನೋಡುವ ಕಾತುರ ಇದ್ದರೆ ನಿನ್ನ ಮೊಬೈಲ್ನಲ್ಲಿದ್ದ ನನ್ನ ಫೋಟೋವನ್ನು ತೋರಿಸಬಹುದಾಗಿತ್ತಲ್ಲವೇ? ಧನ್ಯವಾದಗಳು ಸ್ನೇಹಿತರೆ. ಅತಿ ಮಧುರ ಅನುರಾಗ ಇಂದಿನ ಸಂಚಿಕೆ ಇಲ್ಲಿಗೆ ಮುಗಿದಿರುತ್ತದೆ. ಮುಂದಿನ ಸಂಚಿಕೆಯನ್ನು ಮುಂದೆ ಪ್ರಕಟಿಸಲಾಗುತ್ತದೆ. ಸ್ನೇಹಿತರೆ, ನಾವು ಹೇಳುತ್ತಿರುವ ಧಾರಾವಾಹಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.